नमस्कार ना इवग नवजात शिशु जांडिस बे मतना जांडी नवजात शिशु बामा मोदी एर वारे जांडिस बू नवजात शिशु जांडिस बंद अथवा इला परीक्षा हेगे मगुन दिन मुंजाने अथवा सायंकाल दिन एर सारी मगुन ब्रॉड डे डे लाइट अरे सूर्यन बेकली अदन्न मगुन परीक्षा हेगे मदल बट चेस्ट एदे भाग अली मगुल नोड़ी हल्दे कल अरे मगुके जांडिस अदर नेक्स्ट कालू मत कई ओतु अली मगुल नोड़ जांडिस का सो यह मगुन हलदी सो अदर जांडिस का मगुन हलदी बटेली सतार अथवा हलदी बटेली मगुन इतु याकंद्रे हलदी बटेली इसदा नहीं मगुजे जांडिस बंदीलंत अंदाज माक याकंद्रे हिंदे बटे सह हल्दे मगुन सूर्यन बड़क नोड़ा यहा रूम आ रूमू सह नहीं हलदी कलर हाकिबार्ड याकंद्रे अब ओवर एस्टिमेशन चांसस् मगु यह मगुन नोड़ी मगुजे जांडिस बंद कण्डू सह हलियान मगुद ना मत यदे भाग प्रेस अली सह यदे भाग सह हलदी कलर आगे काल प्रेस अदी कई प्रेस अदी हल अद कूड़ा हलदी आगे अरे कई कालू यहा प्रेस हलदे अरे मगुन सीरिया जांडिस मकली जांडिस बंत चांसस् बहुत सामान्यवा मकल जांडिस बंत सामान्य यार जास्ती आगे अरे तायंदर आर एच नेगेटिव ब्लड ग्रूप इला ओ ब्लड ग्रूप तायंदर हिंदी मकलू ईन जांडिस बंद प्रीमेच्योर बेबीस ऐन अरे मूवे मकलू ಒಂದಿಷ್ಟು ಜಿ 6 ಪಿಡಿ ಎಫಿಷಿಯನ್ಸಿ ಇರುವಂತ ಒಂದಿಷ್ಟು ಕಮ್ಯುನಿಟಿ ಇರ್ತವೆ ಆ ಕಮ್ಯುನಿಟಿಯಲ್ಲಿ ಮಗು ಬಿಟ್ಟರೆ ಆ ಮಕ್ಕಳಿಗೆ ಜಾಂಡಿಸ್ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೂ ಇನ್ನುಳಿದ ಬಾಕಿರೋ ಸಮಸ್ಯೆಗಳಿದ್ದರೆ ಬರುವಂತ ಚಾನ್ಸಸ್ ಇರುತ್ತದೆ ಹಾಗಾದರೆ ಜಾಂಡಿಸ್ ಬಂದರೆ ಮಗುಗೆ ಏನಾಗಬಹುದು ಜಾಂಡಿಸ್ ಬಂದರೆ ಮಗುಗೆ ಮೊದಲು ಜ್ವರ ಬರುವಂತ ಚಾನ್ಸಸ್ ಇರುತ್ತದೆ ಆನಂತರ ನೀವು ಮಗುಗೆ ಒಂದು ಅಕ್ಯೂಟ್ ಬಿಲಿರುಬಿನ್ ಎನ್ಸೆಫಾಲಿಟಿ ಅಂದರೆ ಜಾಂಡಿಸ್ ಜಾಸ್ತಿ ಬಂದು ಬ್ರೇನ್ ಹತ್ರ ಹೋದರೆ ಜಾಂಡಿಸ್ ಜಾಸ್ತಿ ಆದರೆ ಮಗುಗೆ ಒಂದು ಕನ್ವಲ್ಷನ್ ಬರುವಂತ ಚಾನ್ಸಸ್ ಇರುತ್ತೆ ಕೋಮಾ ಹೋಗೋ ಚಾನ್ಸಸ್ ಇರುತ್ತೆ ಅದೇ ಮುಂದೆ ಮಗು ಏನಾಗುತ್ತೆ ಅಂದ್ರೆ ಇತ್ರ ಡೈಗ್ರಾಮ್ ಅಂತ ತೋರಿಸಿದ್ನಲ್ಲ ಮಗು ಊಟ ಸ್ವಲ್ಪ ಊಟ ಮಾಡಕ್ಕಾಗಲ್ಲ ಓಕೆನಾ ಆತರ ಕಂಡೀಷನ್ ಇದ್ದು ಇದನ್ನ ಸೆರೆಬ್ರಲ್ ಪಾಲ್ಸಿ ಅಂತ ಹೇಳ್ತೀವಿ ಆತರ ಒಂದು ಕಂಡೀಷನ್ ಆಗುತ್ತೆ ಚಾನ್ಸಸ್ ಇರುತ್ತೆ ಮಗುಗೆ ಕಿವಿ ಕೆಡಿಸಿದಾಗ ಆಗುತ್ತೆ ಲರ್ನಿಂಗ್ ಡಿಸಬಿಲಿಟಿ ಅಂತ ಚಾನ್ಸಸ್ಗಳು ಮಗುಗೆ ಬರುವಂತ ಸಾಮಾನ್ಯ ಅಂತಿರುತ್ತೆ ಹಾಗಿದ್ರೆ ಈ ಜಾಂಡಿಸ್ ಬರಬಾರದಂದ್ರೆ ನಾವೇನು ಮಾಡಬೇಕು ಜಾಂಡಿಸ್ ಅಂದ್ರೆ ನೀವು ಗುಡ್ ಹೈಡ್ರೇಷನ್ ಅಂದ್ರೆ ಚೆನ್ನಾಗಿ ಮಗುವಿಗೆ ತಾಯಿ ಎದೆಹಾಲನ್ನ ಮುಣಿಸಬೇಕು ಆ ಸಮಯದಲ್ಲಿ ಜಾಂಡಿಸ್ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತದೆ ಹಾಗೂ ಈ ನವಜಾತ ಶಿಶುಗಳು ಅಂದ್ರೆ ಮಗು ಇವಾಗಲೇ ಹುಟ್ಟಿದೆ ಅಂದ್ರೆ ಇವಾಗ ತಕ್ಷಣ ಹುಟ್ಟಿರುತ್ತೆ ಆ ಮಗುವಿದೇನಂದ್ರೆ ಲಿವರ್ ಏನಿದೆ ಅಲ್ಲ ಅದು ಮೆಚೂರ್ ಆಗಿರಲ್ಲ ಇಮ್ಮೆಚೂರ್ ಆಗಿರುತ್ತೆ ಅದಕ್ಕೋಸ್ಕರ ಎಲ್ಲ ಮಕ್ಕಳಿಗೆ ಜಾಂಡಿಸ್ ಬರುವಂಥ ಚಾನ್ಸಸ್ ಇರುತ್ತದೆ ಬಟ್ ಮಗುದು ಒಂದು ವಾರ ಆದಮೇಲೆ ಲಿವರು ಮೆಚೂರ್ ಆಗಿರೋಕ್ಕಿಂತ ಹೋಗುತ್ತದೆ ಆವಾಗ ಜಾಂಡಿಸ್ಸು ತಾನೇ ಕಡಿಮೆ ಆಗುವ ಚಾನ್ಸಸ್ ಇರುತ್ತದೆ ಹಾಗಾಗಿ ತೊಂದರೆ ಬರುವಂಥ ಅವಶ್ಯಕತೆ ಇಲ್ಲ ತೊಂದರೆಗೆ ಒಳಗಾಗುವ ಅವಶ್ಯಕತೆ ಇಲ್ಲ ಆದರೆ ಮಗುದು ಜಾಂಡಿಸ್ ಏನಾದರೂ ಜಾಸ್ತಿ ಆಗಿಬಿಟ್ಟಿದೆ ಅಂದರೆ ಮಗುದು ಈ ಕಾಲು ಮುಂತೆ ಕಾಲು ನೋಡಿರ್ತೀರ ಅದು ಪಾದ ಹಾಗೂ ಕೈಯನ್ನು ನೋಡಿದಾಗ ಅಲ್ಲಿ ಏನಾದ್ರೂ ಜಾಂಡಿಸ್ ಜಾಸ್ತಿ ಆಗಿದ್ದರೆ ಅಂದರೆ ಹಳದಿ ಕಲರ್ ಇದೆ ಅಂದರೆ ಮಗುಗೆ ಜಾಸ್ತಿ ಜಾಂಡಿಸ್ ಇದೆ ಅಂತ ಆ ಸಮಯದಲ್ಲಿ ನೀವು ಮಗುನ ಬಿಲಿರುಬಿಲಿ ಅವ್ರಿಗೆ ಚೆಕ್ ಮಾಡಿ ಅದರ ಒಂದು ಮಗುದು ದಿನಕ್ಕೆ ಬಿಲಿರುಬಿಲಿ ಅವ್ರಿಗೆ ಕಂಪೇರ್ ಮಾಡಿ ಲೈಟ್ ಅಂದರೆ ಫೋಟೋಥೆರಪಿ ಕೊಡಬೇಕಾ ಕೊಡಬಾರ್ದು ಅಂತ ನಾವು ಡಾಕ್ಟ್ರ್ ಹೇಳ್ತಾರೆ ನೆಕ್ಸ್ಟು ಮತ್ತು ಎಕ್ಸ್ಟೆಂಟ್ ಜಾಂಡಿಸ್ ಏನಾದರೂ ಭಾಳ ಜಾಸ್ತಿ ಇದ್ದರೆ ಮಗುಗೆ ಎಕ್ಸ್ಟೆಂಟ್ ಟ್ರಾನ್ಸ್ಮಿಷನ್ ಅಂತ ಮಾಡಬೇಕಂತ ಅವಶ್ಯಕತೆ ಇರುತ್ತದೆ ನಮ್ಮ ಹಳೆ ಕಾಲದಲ್ಲಿ ಹೇಳ್ತಾ ಇದ್ರು ಜಾಂಡಿಸ್ ಏನಾದರೂ ಮಗು ಜಾಸ್ತಿ ಆದರೆ ಹೋಗಿ ಡೈರೆಕ್ಟ್ ಸನ್ಲೈಟಲ್ಲಿ ಹಿಡಿಯುತ್ತೆ ಬಿಟ್ಟು ಬಟ್ ಆ ಥರ ಏನು ಡೈರೆಕ್ಟ್ ಸನ್ಲೈಟ್ ಹಿಡಿದ್ರೆ ಅದೇನು ಕಮ್ಮಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ನೀವೇನಾದರೂ ಜಾಂಡಿಸ್ ಏನಾದರೂ ಬಂದರೆ ಮಗುಗೆ ಫೋಟೋಥೆರಪಿಯನ್ನು ಲೆಟರ್ನ ಕೊಡ್ಬೇಕು ಥ್ಯಾಂಕ್ ಯು